ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತೀನಿ. ಇಂದಿನ ತರಗತಿಯಲ್ಲಿ ನಾವು ಹ್ಯಾರಡ್ ಮಾಡೆಲ್ ಬಗ್ಗೆ ತಿಳಿಯೋಣ. ಹ್ಯಾರಡ್ ಡೊಮರ್ ಅವರ ಎಕನಾಮಿಕ್ ಗ್ರೋತ್ ಮಾಡೆಲ್ನಲ್ಲಿ ನಾವು ನಿನ್ನೆಯ ತರಗತಿಯಲ್ಲಿ ಡೊಮರ್ ಅವರ ಮಾಡೆಲನ್ನು ಅಭ್ಯಾಸ ಮಾಡಿದ್ವಿ. ಈ ದಿನ ನಾವು ಹ್ಯಾರಡ್ ರವರ ಬೆಳವಣಿಗೆಯ ಮಾದರಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಹ್ಯಾರಡ್ ಅಂಡ್ ಡೊಮರ್ ಅವರಿಬ್ಬರೂ ಸಹ ಒಂದೇ ಕಾಲಘಟ್ಟದಲ್ಲಿ ವಿಭಿನ್ನ ಸಿದ್ಧಾಂತಗಳನ್ನು ತಮ್ಮದೇ ಒಂದು ಸಿದ್ಧಾಂತಗಳನ್ನು ಮಂಡಿಸಿದರೂ ಸಹ ಅವೆರಡು ಸಾಮ್ಯತೆಯನ್ನು ಹೊಂದಿರೋದು ಅಚ್ಚರಿಯೇ ಸರಿ. ಸೊ ಆರ್ ಎಫ್ ಹ್ಯಾರಡ್ ರವರು ಟಚ್ ಟು ಶೋ ಇನ್ ಈಸ್ ಮಾಡೆಲ್ ಹೌಸ್ ಚೆರಿ ಗ್ರೋತ್ ಮೇ ಅಕ್ಕರ್ ಇನ್ ದ ಎಕಾನಮಿ, ಒಂದು ಆರ್ಥಿಕತೆಯಲ್ಲಿ ಹೇಗೆ ಸ್ಥಿರ ಬೆಳವಣಿಗೆ ನೆಲೆಸುತ್ತೆ, ಸ್ಥಿರ ಬೆಳವಣಿಗೆ ಸಂಭವಿಸುವುದಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗುತ್ತೆ ಅನ್ನುವಂತಹ ವಿಚಾರಧಾರೆಗಳನ್ನು ತಮ್ಮ ಒಂದು ಆರ್ಥಿಕ ಬೆಳವಣಿಗೆಯ ಮಾದರಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದಕ್ಕೆ ಅವರು ಕೆಲವೊಂದು ಕಲ್ಪನೆಗಳನ್ನು ಮಾಡಿಕೊಳ್ತಾರೆ. ಆ ಕಲ್ಪನೆಗಳು ಅಂತ ಹೇಳಿದರೆ, ದೇರ್ ಈಸ್ ಆ್ಯನ್ ಇನಿಷಿಯಲ್ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್. ಸೊ ಪ್ರಾಥಮಿಕ ದರದ ಒಂದು ಪೂರ್ಣೋದ್ಯೋಗ ಮಟ್ಟದ ಆದಾಯ, ಸಮತೋಲನ ಆದಾಯ ಆರ್ಥಿಕತೆಯಲ್ಲಿ ಅಸ್ತಿತ್ವದಲ್ಲಿರುತ್ತೆ ಅನ್ನುವಂತಹ ಕಲ್ಪನೆ. ಅಂದರೆ ಪೂರ್ಣೋದ್ಯೋಗದ ಆದಾಯ ಸಮತೋಲನವನ್ನು ಅವರು ಕಲ್ಪಿಸ್ತಾರೆ. ದೇರ್ ಇಸ್ ದ ಆಬ್ಸೆನ್ಸ್ ಆಫ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಲೇಸಿ ಫೈರನ್ನು ಅವರು ಕಲ್ಪಿಸ್ತಾರೆ. ಅಂದರೆ ಸರ್ಕಾರದ ಹಸ್ತಕ್ಷೇಪ ಆರ್ಥಿಕ ಚಟುವಟಿಕೆಗಳಲ್ಲಿ ಇರುವುದಿಲ್ಲ ಅನ್ನುವಂತಹ ಕಲ್ಪನೆಯನ್ನು ಮಾಡ್ತಾರೆ. ಹಾಗೆಯೇ ದೀಸ್ ಮಾಡೆಲ್ಸ್ ಆಪರೇಟ್ಸ್ ಇನ್ ಎ ಕ್ಲೋಸ್ಡ್ ಎಕಾನಮಿ ವಿಚ್ ಆಸ್ ನೋ ಫಾರಿನ್ ಟ್ರೇಡ್, ಯಾವುದೇ ವಿದೇಶಿ ವ್ಯಾಪಾರ ದೇಶಗಳ ನಡುವೆ ಇರೋದಿಲ್ಲ. ಅಂದರೆ ಮುಚ್ಚಿದ ಆರ್ಥಿಕತೆಯಲ್ಲಿ ದೇಶಗಳು ಕಾರ್ಯವನ್ನು ನಿರ್ವಹಿಸ್ತಿರ್ತವೆ, ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ತಿರ್ತವೆ ಅನ್ನುವಂತಹ ಕಲ್ಪನೆಯನ್ನು ಮಾಡ್ತಾರೆ. ಹಾಗೆ ದೇರ್ ಆರ್ ನೋ ಲ್ಯಾಕ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕ್ರಿಯೇಷನ್ ಆಫ್ ಪ್ರೊಡಕ್ಟಿವ್ ಕೆಪಾಸಿಟಿ, ಉತ್ಪಾದನಾ ದಕ್ಷತೆಯ ನಿರ್ಮಾಣ ಮತ್ತು ಹೂಡಿಕೆಯ ಹೊಂದಾಣಿಕೆಯ ನಡುವೆ ಯಾವುದೇ ಒಂದು ಟೈಮ್ ಲಾಗ್ ಅಂದರೆ ಸಮಯದ ಅಂತರ ಇರೋದಿಲ್ಲ ಅನ್ನುವಂಥ ಕಲ್ಪನೆಯನ್ನು ಮಾಡಲಾಗುತ್ತೆ. ದ ಆವರೇಜ್ ಪ್ರಾಪೆನ್ಸಿಟಿ ಟು ಸೇವ್ ಈಸ್ ಈಕ್ವಲ್ ಟು ದ ಒರಿಜಿನಲ್ ಪ್ರಾಪೆನ್ಸಿಟಿ ಟು ಸೇವ್, ಸರಾಸರಿ ಉಳಿತಾಯ ಪ್ರವೃತ್ತಿಯು ಸೀಮಾಂತ ಉಳಿತಾಯ ಪ್ರವೃತ್ತಿಗೆ ಸಮನಾಗಿರುತ್ತೆ ಅನ್ನುವಂಥ ಕಲ್ಪನೆಯನ್ನು ಮಾಡ್ತಾರೆ. ಹಾಗೆಯೇ ದ ಮಾರ್ಜಿನಲ್ ಪ್ರಾಪರ್ಟಿ ಸಹ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಥಿಯರಿ, ಥ್ರೂ ಔಟ್ ದ ಮಾಡೆಲ್ ಮಾರ್ಜಿನಲ್ ಪ್ರಾಪರ್ಟಿ ಸಹ ಸ್ಥಿರವಾಗಿರುತ್ತೆ ಅಂಥೇಳಿ ಕಲ್ಪಿಸ್ತಾರೆ. ದ ಕ್ಯಾಪಿಟಲ್ ಕೋಎಫಿಷಿಯೆಂಟ್ ಅಂತ ಹೇಳಿದರೆ ಬಂಡವಾಳ ಸಂಗ್ರಹದ ಒಂದು ಅನುಪಾತ ಸ್ಥಿರವಾಗಿರುತ್ತೆ ಆದಾಯಕ್ಕೆ ಹೋಲಿಸಿದಂತೆ ಅನ್ನುವಂತಹ ಕಲ್ಪನೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಯಾವ ಒಂದು ಬಂಡವಾಳ ಸರಕುಗಳ ಜೀವಿತಾವಧಿ ಅನಂತವಾಗಿರುತ್ತೆ ಅಂತೇಳಿ ಕಲ್ಪಿಸಲಾಗಿದೆಯೋ ಅಂತಹ ಬಂಡವಾಳ ಸರಕುಗಳ ಸವಕಳಿ ವೆಚ್ಚ ಇರೋದಿಲ್ಲ ಅನ್ನುವಂಥ ಕಲ್ಪನೆ. ಹಾಗೆಯೇ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಲೇಟ್ ಟು ದ ಇನ್ಕಮ್ ಆಫ್ ದ ಸೇಮ್ ಇಯರ್, ಒಂದು ನಿರ್ದಿಷ್ಟ ವರ್ಷದ ಆದಾಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೂಡಿಕೆ ಮತ್ತು ಉಳಿತಾಯಗಳನ್ನು ಪರಿಗಣಿಸಲಾಗುತ್ತೆ. ಅಂದರೆ ಒಂದು ಪ್ರಸ್ತುತ ಅಂದರೆ ಹಿಂದಿನ ವರ್ಷದ ಆದಾಯ ಈ ವರ್ಷದ ಹೂಡಿಕೆ ಆಗಲ್ಲ, ಅಥವಾ ಹಿಂದಿನ ವರ್ಷದ ಹೂಡಿಕೆ ಈ ವರ್ಷದ ಉಳಿತಾಯ ಅಲ್ಲ. ಒಂದು ನಿರ್ದಿಷ್ಟ 2020 ಆದಾಯದಲ್ಲೇ ಆದಂತಹ ಉಳಿತಾಯ ಆ ವರ್ಷದ ಹೂಡಿಕೆಯೇ ಆಗಿರುತ್ತೆ ಅನ್ನುವಂತಹ ಕಲ್ಪನೆ. ಹಾಗೆಯೇ ದ ಜನರಲ್ ಪ್ರೈಸ್ ಲೆವೆಲ್ ಈಸ್ ಕಾನ್ಸ್ಟೆಂಟ್, ಸಾಮಾನ್ಯ ಬೆಲೆಯ ಮಟ್ಟ ಸ್ಥಿರವಾಗಿರುತ್ತೆ ಅಂತ ಕಲ್ಪಿಸ್ಕೊಳ್ಳಾಗಿದೆ. ಅಂದರೆ ಅರ್ಥ ಹಣದ ಆದಾಯ ಮತ್ತು ನೈಜ ಆದಾಯಗಳೆರಡೂ ಒಂದೇ ಅನ್ನುವಂಥದ್ದು. ಅಂದರೆ ಹಣದ ಮೂಲಕ ನೀಡುವಂತಹ ಆದಾಯ, ಹಾಗೆಯೇ ಹಣದ ಮುಖಾಂತರ ಕೊಂಡುಕೊಳ್ಳುವಂಥ ಸರಕುಗಳ ಪ್ರಮಾಣ, ಈ ಎರಡು ಒಂದೇ ಮಟ್ಟದಲ್ಲಿರುತ್ತೆ, ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅನ್ನುವಂಥ ಕಲ್ಪನೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ ದೇರ್ ಇಸ್ ನೋ ಚೇಂಜಸ್ ಇನ್ ಇಂಟರೆಸ್ಟ್ ರೇಟ್ಸ್, ಬಡ್ಡಿಯ ದರಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ ಅನ್ನುವಂತಹ ಕಲ್ಪನೆ. ಹಾಗೆ ದೇರ್ ಇಸ್ ಎ ಫಿಕ್ಸ್ಡ್ ಪ್ರಪೋರ್ಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಇನ್ ದ ಪ್ರೊಡಕ್ಟಿವ್ ಪ್ರೋಸೆಸ್. ಸೊ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಂಡವಾಳ ಮತ್ತು ಶ್ರಮಗಳನ್ನು ಸ್ಥಿರ ಪ್ರಮಾಣ ಅನುಗುಣ ಮಟ್ಟದಲ್ಲಿ ಬಳಸಲಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಫಿಕ್ಸ್ಡ್ ಆ್ಯಂಡ್ ಸರ್ಕ್ಯುಲೇಟಿಂಗ್ ಕ್ಯಾಪಿಟಲ್ ಲಂಪ್ ಟುಗೆದರ್ ಅಂಡರ್ ಕ್ಯಾಪಿಟಲ್, ಸ್ಥಿರ ಮತ್ತು ಚರ ಬಂಡವಾಳಗಳೆರಡು ಬಂಡವಾಳದ ಅಡಿಯಲ್ಲಿ ಸಂಯೋಜನೆಗೊಳ್ತವೆ ಅನ್ನುವಂಥದ್ದು. ದೇರ್ ಇಸ್ ಓನ್ಲಿ ಒನ್ ಟೈಪ್ ಆಫ್ ಪ್ರಾಡಕ್ಟ್, ಆರ್ಥಿಕತೆಯಲ್ಲಿ ಕೇವಲ ಒಂದು ರೀತಿಯ ಅಥವಾ ಒಂದೇ ಒಂದು ಉತ್ಪನ್ನ, ಒಂದು ವಿಧದ ಉತ್ಪನ್ನ ಆಗ್ತಾ ಇರುತ್ತೆ ಅನ್ನುವಂಥ ಕಲ್ಪನೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕಲ್ಪನೆಗಳನ್ನು ಆಧರಿಸಿ ಹ್ಯಾರಡ್ ರವರು ತಮ್ಮ ಆರ್ಥಿಕ ಬೆಳವಣಿಗೆಯ ವಿಚಾರಧಾರೆಗಳನ್ನು ವಿವರಿಸ್ತಾ ಹೋಗ್ತಾರೆ. ಸೊ ಹ್ಯಾರಡ್ ರವರು ತಮ್ಮ ಒಂದು ಬೆಳವಣಿಗೆಯ ಸಿದ್ಧಾಂತವನ್ನು ವಿವರಿಸೋದಕ್ಕೋಸ್ಕರ ಮೂರು ರೀತಿಯ ಬೆಳವಣಿಗೆಯ ದರಗಳನ್ನು ಬಳಸ್ಕೊಳ್ತಾರೆ. ಆ ಮೂರು
ಎದರಗಳು ಯಾವುದು ಅಂತ ಹೇಳಿದರೆ ದ ಆ್ಯಕ್ಚುಲ್ ಗ್ರೋತ್ ರೇಟ್ ವಾಸ್ತವಿಕ ಬೆಳವಣಿಗೆಯ ದರ ಇಟ್ಸ್ ಡಿನೋಟ್ಸ್ ಬೈ ಜಿ ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ವಾರಂಟೆಡ್ ರೇಟ್ ಆಫ್ ಗ್ರೋತ್ ಡಿನೋಟ್ಸ್ ಬೈ ಜಿ ಡಬ್ಲ್ಯೂ ಆ್ಯಂಡ್ ಥರ್ಡ್ ಒನ್ ಇಸ್ ದ ನ್ಯಾಚುರಲ್ ರೇಟ್ ಆಫ್ ಗ್ರೋತ್ ಡಿನೋಟ್ಸ್ ಬೈ ಜಿ ಎನ್ ವಾಸ್ತವಿಕ ಬೆಳವಣಿಗೆಯ ದರ ಹಾಗೆಯೇ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರ ಮತ್ತು ಸ್ವಾಭಾವಿಕ ಬೆಳವಣಿಗೆಯ ದರ ಎಂಬುದಾಗಿ ಮೂರು ರೀತಿಯ ಬೆಳವಣಿಗೆ ದರಗಳನ್ನು ಅವರು ಗುರುತಿಸ್ತಾರೆ ಜಿ ಜಿ ಡಬ್ಲ್ಯೂ ಮತ್ತು ಜಿ ಎನ್ ಎಂಬುದಾಗಿ ಅವುಗಳನ್ನು ಗುರುತಿಸಲಾಗುತ್ತೆ ಮೊದಲಿಗೆ ನಾವು ವಾಸ್ತವಿಕ ಬೆಳವಣಿಗೆಯ ದರವನ್ನು ನೋಡ್ತಾ ಹೋಗೋಣ ವಾಸ್ತವಿಕ ಬೆಳವಣಿಗೆಯ ದರ ಅನ್ನುವಂಥದ್ದು ಉಳಿತಾಯ ಮತ್ತು ಬಂಡವಾಳ ಉತ್ಪನ್ನ ಅನುಪಾತಗಳಿಂದ ನಿರ್ಧಾರವಾಗುವಂತಹ ಒಂದು ಬೆಳವಣಿಗೆಯ ದರ ಎಂಬುದಾಗಿ ಹರಡ್ರವರು ಈ ಒಂದು ಬೆಳವಣಿಗೆಯ ದರವನ್ನು ವ್ಯಾಖ್ಯಾನಿಸ್ತಾರೆ ಇದಕ್ಕೆ ಅವರು ತಮ್ಮ ಮೂಲಭೂತ ಒಂದು ಈಕ್ವೇಷನ್ ಸಮೀಕರಣವನ್ನು ಬಳಸ್ಕೊಳ್ತಾರೆ ಜಿ ಸಿ ಈಕ್ವಲ್ ಟು ಎಸ್ ಇದರಲ್ಲಿ ಜಿ ಅನ್ನೋದು ದ ರೇಷಿಯೋ ಆಫ್ ಗ್ರೋತ್ ಆಫ್ ಔಟ್ಪುಟ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಚೇಂಜ್ ಇನ್ ಇನ್ಕಮ್ ಬೈ ಒರಿಜಿನಲ್ ಇನ್ಕಮ್ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪನ್ನದ ಬೆಳವಣಿಗೆಯ ದರವನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅದನ್ನು ಆದಾಯದ ಬದಲಾವಣೆಯನ್ನು ನೈಜ ಆದಾಯದಿಂದ ಭಾಗಿಸಿದರೆ ನಮಗೆ ಈ ಒಂದು ಆ್ಯಕ್ಚುವಲ್ ಗ್ರೋತ್ ರೇಟ್ ಲಭ್ಯ ಆಗುತ್ತೆ ಅದನ್ನು ಜಿ ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತೇಳಿ ಹೇಳಲಾಗುತ್ತೆ ಹಾಗೆ ಸಿ ಅಂದರೆ ದ ನೆಟ್ ಎಡಿಷನ್ ಟು ಕ್ಯಾಪಿಟಲ್ ಆ್ಯಂಡ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಇನ್ವೆಸ್ಟ್ಮೆಂಟ್ ಟು ದ ಇನ್ಕ್ರೀಸ್ ಇನ್ ಇನ್ಕಮ್ ಆದಾಯ ಹೆಚ್ಚಳವಾಗುವುದಕ್ಕೆ ಕ್ಯಾಪಿಟಲ್ಗೆ ಇರುವಂತಹ ಬಂಡವಾಳಕ್ಕೆ ಹೆಚ್ಚುವರಿಯಾಗಿ ಸೇರಿಸಲ್ಪಡುವಂತಹ ಒಂದು ಬಂಡವಾಳದ ನಿವ್ವಳ ಬಂಡವಾಳ ಪ್ರಮಾಣ ಇದಾಗಿರುತ್ತೆ ಅಂದರೆ ಇರುವಂತಹ ಸಮತೋಲನದ ಆದಾಯದ ಪ್ರಮಾಣವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅಥವಾ ಬೆಳವಣಿಗೆ ದರವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಬಂಡವಾಳ ನಿವ್ವಳ ಬಂಡವಾಳದ ಒಂದು ಅನುಪಾತ ಅಂಥೇಳಿ ಇದನ್ನು ಗುರುತಿಸ್ಬೋದು ಹಾಗಾಗಿ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಳವಾದಂತಹ ಆದಾಯದ ಪ್ರಮಾಣದಿಂದ ಭಾಗಿಸಿದರೆ ಈ ಒಂದು ಕ್ಯಾಪಿಟಲ್ ರೇಷಿಯೋ ನಮಗೆ ಲಭ್ಯ ಆಗುತ್ತೆ ಹಾಗೆಯೇ ಎಸ್ ಅನ್ನೋದು ದ ಅವರೇಜ್ ಪ್ರಾಪೆನ್ಸಿ ಟು ಸೇವ್ ಆಗಿರುತ್ತೆ ಉಳಿತಾಯ ಪ್ರವೃತ್ತಿಯನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಹಾಗಾಗಿ ಆದಾಯದ ಬೆಳವಣಿಗೆಯ ದರ ಮತ್ತು ಬಂಡವಾಳದ ಅನುಪಾತಗಳೆರಡು ಉಳಿತಾಯ ಪ್ರವೃತ್ತಿಗೆ ಸಮನಾಗಿರುತ್ತೆ ಎನ್ನುವಂಥದ್ದು ಅವರ ಒಂದು ಮೂಲಭೂತ ಸಮೀಕರಣ ಆಗಿದೆ ಹಾಗೆ ಎರಡನೇದು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರ ಇದನ್ನು ಫುಲ್ ಕೆಪಾಸಿಟಿ ಗ್ರೋತ್ ರೇಟ್ ಆಫ್ ಇನ್ಕಮ್ ಆಫ್ ಆ್ಯನ್ ಎಕಾನಮಿ ಅಂತಲೂ ಸಹ ಗುರುತಿಸಲಾಗುತ್ತೆ ಅಂದರೆ ಒಂದು ಆರ್ಥಿಕತೆಯಲ್ಲಿ ಇರುವಂತಹ ಪೂರ್ಣ ಸಾಮರ್ಥ್ಯವನ್ನು ಅದು ಪೂರ್ಣ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಂತಹ ಒಂದು ಬೆಳವಣಿಗೆಯ ದರ ಇದಾಗಿರುತ್ತೆ ಇಲ್ಲಿ ಪರಿಪೂರ್ಣವಾದಂತಹ ಸಂಪನ್ಮೂಲಗಳ ಬಳಕೆಯಾಗುತ್ತೆ ಆದರ್ಶ ಬಳಕೆಯನ್ನು ಇಲ್ಲಿ ಕಾಣ್ತೇವೆ ಹಾಗಾಗಿ ಇದನ್ನು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರ ಅಂಥೇಳಿ ಗುರುತಿಸಲಾಗುತ್ತೆ ಸೊ ಇದನ್ನು ಜಿ ಡಬ್ಲ್ಯೂ ಸಿ ಆರ್ ಈಕ್ವಲ್ ಟು ಎಸ್ ಅನ್ನುವಂತಹ ಒಂದು ಈಕ್ವೇಷನಿಂದ ಗುರುತಿಸಲಾಗುತ್ತೆ ಇಲ್ಲಿ ಜಿ ಡಬ್ಲ್ಯೂ ಅನ್ನುವಂಥದ್ದು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಸಿ ಆರ್ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಡಿನೋಟ್ಸ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ನೀಡೆಡ್ ಟು ಮೇಂಟೈನ್ ದ ವಾರಂಟೆಡ್ ರೇಟ್ ಆಫ್ ಗ್ರೋತ್ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ನಿರ್ವಹಿಸ್ಕೊಂಡು ಹೋಗೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತಹ ಬಂಡವಾಳದ ಪ್ರಮಾಣವನ್ನು ಸಿ ಆರ್ ಎಕ್ಸ್ಪ್ರೆಸ್ ಮಾಡುತ್ತೆ ಹಾಗೆ ಎಸ್ ಅನ್ನೋದು ಆ್ಯಸ್ ಯೂಸ್ವಲ್ ದ ಅವರೇಜ್ ಪ್ರಾಫಿನ್ಸ್ ಟು ಸೇವ್ ಆಗಿರುತ್ತೆ ಉಳಿತಾಯ ಪ್ರವೃತ್ತಿಯನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಸೊ ಹಾಗೆಯೇ ಮೂರನೇದು ದ ನ್ಯಾಚುರಲ್ ರೇಟ್ ಆಫ್ ಗ್ರೋತ್ ನ್ಯಾಚುರಲ್ ರೇಟ್ ಆಫ್ ಗ್ರೋತ್ ಅನ್ನುವಂಥದ್ದು ನ್ಯಾಚುರಲ್ ರೇಟ್ ಆಫ್ ಗ್ರೋತ್ ಮತ್ತು ಸಿ ಆರ್ ಅಂತ ಹೇಳಿದರೆ ಏನು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನು ಕಾಯ್ದುಕೊಳ್ಳುವಂತಹ ಬಂಡವಾಳದ ಪ್ರಮಾಣ ಇದೆ ಅದು ಉಳಿತಾಯ ಪ್ರವೃತ್ತಿಗೆ ಸಮನಾಗಿರ್ಬೋದು ಅಥವಾ ಸಮನಾಗದೇ ಇರಬಹುದು ಅನ್ನುವಂಥ ಈಕ್ವೇಷನ್ ಅವರು ಹೇಳ್ತಾರೆ ಹಾಗಾಗಿ ಇಲ್ಲಿ ಜಿ ಎನ್ ಅನ್ನುವಂಥದ್ದು ಅದು ನ್ಯಾಚುರಲ್ ಆರ್ ಫುಲ್ ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಗ್ರೋತ್ ಅಂದರೆ ಪೂರ್ಣ ಉದ್ಯೋಗದ ಬೆಳವಣಿಗೆಯ ದರ ಅಥವಾ ನೈಜ ಬೆಳವಣಿಗೆಯ ಸರಿ ನೈಸರ್ಗಿಕ ಬೆಳವಣಿಗೆಯ ದರವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಹಾಗಾಗಿ ಇದನ್ನು ಹೆರೋಡ್ರವರು ಪೊಟೆನ್ಷಿಯಲ್ ಆರ್ ದ ಫುಲ್ ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಗ್ರೋತ್ ಅಂತ ಕರೀತಾರೆ ಅಂದರೆ ಸಂಭಾವ್ಯ ಬೆಳವಣಿಗೆಯ ದರ ಅಥವಾ ಪೂರ್ಣೋದ್ಯೋಗ ಬೆಳವಣಿಗೆಯ ದರ ಅಂತ ಹೇಳಿ ಈ ಒಂದು ಬೆಳವಣಿಗೆಯ ದರವನ್ನು ಗುರುತಿಸೋದನ್ನು ನಾವು ಕಾಣ್ತೇವೆ ಅಂದರೆ ನ್ಯಾಚುರಲ್ ರೇಟ್ ಆಫ್ ಗ್ರೋತಲ್ಲಿ ಅಂತಿಮವಾಗಿ ಪೂರ್ಣೋದ್ಯೋಗ ಸಾಧನೆಯಾಗಿರುತ್ತೆ ಸಮತೋಲನದ ಆದಾಯದ ಒಂದು ಆರ್ಥಿಕತೆಯ ಸಮತೋಲನ ಬಿಂದು ತಲುಪಿರುತ್ತೆ ಎನ್ನುವಂಥದ್ದು ಹೆರೋಡ್ರವರ ಒಂದು ವಿಚಾರ ನಾವಿವಾಗ ಈ ಒಂದು ವಾಸ್ತವಿಕ ಮತ್ತು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರ ಹಾಗೂ ನ್ಯಾಚುರಲ್ ಗ್ರೋತ್ ರೇಟಿನ ನಡುವೆ ಆಗುವಂಥ ವಿಭಿನ್ನತೆಗಳನ್ನು ನೋಡ್ತಾ ಹೋಗೋಣ ಯಾಕೆಂದರೆ ಒಂದು ಪೂರ್ಣೋದ್ಯೋಗದ
ಬೆಳವಣಿಗೆಯ ದರ ಸಾಧಿತವಾಗಬೇಕಂದ್ರೆ ಈ ಮೂರು ಬೆಳವಣಿಗೆ ದರಗಳು ಹ್ಯಾರೋಡ್ ಪ್ರಕಾರ ಏನಾಗಿರಬೇಕು ಒಂದಕ್ಕೊಂದು ಸಮಾನವಾಗಿರಬೇಕು ಜಿ ಎನ್ ಈಕ್ವಲ್ ಟು ಜಿ ಡಬ್ಲ್ಯೂ ಈಕ್ವಲ್ ಟು ಜಿ ಆಗಿರಬೇಕು ಅಂದರೆ ನೈಜ ಪೂರ್ಣ ಸಾಮರ್ಥ್ಯದ ಮತ್ತು ನೈಸರ್ಗಿಕ ಬೆಳವಣಿಗೆಯ ದರಗಳು ಸಮನಾಗಿರುವ ಬಿಂದುವಿನಲ್ಲಿ ಆರ್ಥಿಕತೆ ಪೂರ್ಣೋದ್ಯೋಗದ ಸಮತೋಲನ ಬಿಂದುವನ್ನು ತಲುಪುತ್ತೆ ಅನ್ನುವಂಥದ್ದು ಬಟ್ ದಿಸ್ ಇಸ್ ಎ ನೈಫ್ ಎಡ್ಜ್ ಬ್ಯಾಲೆನ್ಸ್ ಅಂತ ಹೇಳಿ ಗುರುತಿಸ್ತಾರೆ ಹ್ಯಾರೋಡ್ ಅವರು ಅಂತ ನೈಫ್ ಎಡ್ಜ್ ಬ್ಯಾಲೆನ್ಸ್ ಅಂದರೆ ಕತ್ತಿಯ ಹಲಗಿನ ಸಮತೋಲನ ಅಂತೇಳಿ ಯಾಕೆ ಕತ್ತಿಯ ಹಲಗಿನ ಸಮತೋಲನ ಜಿಯನ್ನು ಇನ್ಕ್ರೀಸ್ ಮಾಡಿದರೆ ಜಿ ಡಬ್ಲ್ಯೂ ಕಡಿಮೆ ಆಗುತ್ತೆ ಅಥವಾ ಜಿ ಎನ್ ಕಡಿಮೆ ಆಗುತ್ತೆ ಅಥವಾ ಜಿ ಎನ್ನ ಇನ್ಕ್ರೀಸ್ ಮಾಡಿದರೆ ಜಿ ಡಬ್ಲ್ಯೂ ಕಡಿಮೆ ಆಗುತ್ತೆ ಅಥವಾ ಜಿ ಡಬ್ಲ್ಯೂ ಇನ್ಕ್ರೀಸ್ ಮಾಡಿದರೆ ಜಿ ಎನ್ ಕಡಿಮೆ ಆಗುತ್ತೆ ಇಲ್ಲಿ ಒಂದರ ಹೆಚ್ಚಳ ಮತ್ತೊಂದನ್ನು ಕುಸಿತಕ್ಕೆ ತಳ್ಳಬಹುದು ಅಂದರೆ ಮೂರನ್ನು ಸಮತೋಲನದ ಇಟ್ಕೊಳ್ಳುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಇದೊಂದು ರೀತಿಯಲ್ಲಿ ಕತ್ತಿಯ ಹಂಚಿನಲ್ಲಿ ನಡೆದಂತೆ ಕತ್ತಿಯ ಹಂಚಿನಲ್ಲಿ ನಡೆದ ಎಡ್ಜ್ ಎಷ್ಟು ಶಾರ್ಪ್ ಆಗಿರುತ್ತಲ್ವಾ ಅಂತಹ ಒಂದು ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಅಂದರೆ ಜಿ ಜಿ ಡಬ್ಲ್ಯೂ ಜಿ ಎನ್ ಈ ಮೂರು ಸಮತೋಲನದಲ್ಲಿ ಇಲ್ಲದೆ ಒಂದು ಅಧಿಕವಾಗಿದ್ದು ಒಂದು ಆ ಸಮತೋಲನದಿಂದ ಕೆಳಗೆ ಜಾರಿದರೆ ಏನು ಪ್ರಾಬ್ಲಮ್ಮು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಹ್ಯಾರೋಡ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ಇದನ್ನು ಅವರು ನೈಫ್ ಎಡ್ಜ್ ಬ್ಯಾಲೆನ್ಸ್ ಅಂತ ಹೇಳಿ ಇದನ್ನು ಕರೀತಾರೆ ಹಾಗಿದ್ರೆ ಏನಾಗುತ್ತೆ ಆ ಥರದ್ದು ಸನ್ನಿವೇಶಗಳು ಏರ್ಪಟ್ಟರೆ ಇಫ್ ಜಿ ಗ್ರೇಟರ್ ದೆನ್ ಜಿ ಡಬ್ಲ್ಯೂ ಅಂದರೆ ವಾಸ್ತವಿಕ ಬೆಳವಣಿಗೆಯ ದರವು ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರಕ್ಕಿಂತ ಅಧಿಕವಾದರೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಫಾಸ್ಟರ್ ದೆನ್ ಸೇವಿಂಗ್ ಅಂದರೆ ಹೂಡಿಕೆಯು ಉಳಿತಾಯಕ್ಕಿಂತಲೂ ಅಧಿಕವಾಗುತ್ತೆ ಆ್ಯಂಡ್ ಇನ್ಕಮ್ ರೈಸಸ್ ಫಾಸ್ಟರ್ ದೆನ್ ಜಿ ಡಬ್ಲ್ಯೂ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರಕ್ಕಿಂತಲೂ ಏನಾಗುತ್ತೆ ಆದಾಯದ ಬೆಳವಣಿಗೆ ಹೆಚ್ಚಾಗುತ್ತೆ ಸೊ ಇಲ್ಲಿ ವಾಸ್ತವಿಕ ಬೆಳವಣಿಗೆ ದರ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರಕ್ಕಿಂತ ಹೆಚ್ಚಳವಾದರೆ ಆಗ ಆರ್ಥಿಕತೆಯಲ್ಲಿ ಹೂಡಿಕೆ ಉಳಿತಾಯಕ್ಕಿಂತ ಅಧಿಕವಾಗಿ ಹೆಚ್ಚಾಗುತ್ತೆ ಮತ್ತು ಆರ್ಥಿಕತೆಯಲ್ಲಿ ಇರುವಂತಹ ಸಂಪನ್ಮೂಲಗಳ ಪೂರ್ಣ ಸಾಮರ್ಥ್ಯದ ಬಳಕೆಗಿಂತ ಹೆಚ್ಚು ಆದಾಯದ ಹೆಚ್ಚಳ ಸಂಭವಿಸುತ್ತೆ ಇದು ಅಷ್ಟು ಸೂಕ್ತವಾದಂಥ ವಾತಾವರಣ ಅಲ್ಲ ಹಾಗೆ ಇಫ್ ಜಿ ಲೆಸ್ ದೆನ್ ಜಿ ಡಬ್ಲ್ಯೂ ಒಂದು ವೇಳೆ ವಾಸ್ತವಿಕ ಬೆಳವಣಿಗೆ ದರವೇ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರಕ್ಕಿಂತ ಕಡಿಮೆ ಇದ್ದರೆ ಸೇವಿಂಗ್ ಇನ್ಕ್ರೀಸಸ್ ಫಾಸ್ಟರ್ ದೆನ್ ಇನ್ವೆಸ್ಟ್ಮೆಂಟ್ ಅಂದರೆ ಅದರ ರೆಸಿಪ್ರೋಕಲ್ ಆಗುತ್ತೆ ದಟ್ ಮೀನ್ಸ್ ಸೇವಿಂಗು ಇನ್ವೆಸ್ಟ್ಮೆಂಟ್ಗಿಂತ ಹೆಚ್ಚಾಗುತ್ತೆ ಆವಾಗ ರೈಸ್ ಆಫ್ ಇನ್ಕಮ್ ಇಸ್ ಲೆಸ್ ದೆನ್ ಜಿ ಡಬ್ಲ್ಯೂ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರಕ್ಕಿಂತಲೂ ಆದಾಯದ ಬೆಳವಣಿಗೆ ಕಡಿಮೆ ಆಗುತ್ತೆ ಉಳಿತಾಯ ಹೂಡಿಕೆಗಿಂತಲೂ ಅಧಿಕ ಆಗ್ತವೆ ಇದು ಸಹ ಅಷ್ಟು ಸೂಕ್ತವಾದಂತಹ ಆರ್ಥಿಕತೆಯ ಸನ್ನಿವೇಶ ಅಲ್ಲ ಹಾಗೆಯೇ ದಸ್ ಹ್ಯಾರೋಡ್ ಪಾಯಿಂಟ್ಸ್ ಔಟ್ ದಟ್ ಇಫ್ ಜಿ ಡಬ್ಲ್ಯೂ ಗ್ರೇಟರ್ ದೆನ್ ಜಿ ಎನ್ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರ ಜಿ ಎನ್ಗಿಂತ ಅಧಿಕವಾದರೆ ಏನುಂಟಾಗುತ್ತೆ ಸೆಕ್ಯುಲರ್ ಸ್ಟ್ಯಾಗ್ನೇಷನ್ ವಿಲ್ ಡೆವಲಪ್ ದೀರ್ಘಕಾಲೀನ ಜಡತ್ವ ನಿಶ್ಚಲತೆ ಏನಾಗುತ್ತೆ ಸೊ ಅಭಿವೃದ್ಧಿ ಆಗುತ್ತೆ ಇನ್ ಸಚ್ ಎ ಸಿಚುವೇಶನ್ ಜಿ ಡಬ್ಲ್ಯೂ ಈಸ್ ಆಲ್ಸೋ ಗ್ರೇಟರ್ ದೆನ್ ಜಿ ಬಿಕಾಸ್ ದ ಅಪ್ಪರ್ ಲಿಮಿಟ್ ಟು ದ ಆ್ಯಕ್ಚುಯಲ್ ರೇಟ್ ಈಸ್ ಸೆಟ್ ಬೈ ದ ನ್ಯಾಚುರಲ್ ರೇಟ್ ಸೊ ಒಂದು ವೇಳೆ ಜಿ ಡಬ್ಲ್ಯೂ ಈ ಟೈಮಲ್ಲಿ ಅಂದರೆ ಯಾವಾಗ ಜಿ ಡಬ್ಲ್ಯೂ ಜಿ ಎನ್ಗಿಂತ ಅಧಿಕವಾಗಿರುವ ಸಮಯದಲ್ಲಿ ಅದು ಜಿಗಿಂತಲೂ ಅಂದರೆ ಸ್ವಾಭಾವಿಕ ಬೆಳವಣಿಗೆಯ ದರಕ್ಕಿಂತಲೂ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರ ಅಧಿಕವಾಗಿರುವ ಸಂದರ್ಭದಲ್ಲಿ ಅದು ವಾಸ್ತವಿಕ ಬೆಳವಣಿಗೆ ದರಕ್ಕಿಂತಲೂ ಅಧಿಕವಾಗಿರುತ್ತೆ ಇದು ಏನಾಗುತ್ತೆ ಅಪ್ಪರ್ ಲಿಮಿಟನ್ನು ಅಂದರೆ ಈ ಒಂದು ವಾಸ್ತವಿಕ ಬೆಳವಣಿಗೆಯ ದರದ ಮೇಲ್ಮಿತಿಯನ್ನು ಈ ಒಂದು ಸ್ವಾಭಾವಿಕ ಬೆಳವಣಿಗೆಯ ದರ ಮಿತಿಯನ್ನು ಇರೋದ್ರಿಂದ ಆರ್ಥಿಕತೆಯಲ್ಲಿ ದೀರ್ಘಕಾಲೀನ ಜಡತ್ವಕ್ಕೆ ಕಾರಣ ಆಗುತ್ತೆ ಹಾಗೆಯೇ ವೆನ್ ಜಿ ಡಬ್ಲ್ಯೂ ಎಕ್ಸೀಡ್ಸ್ ಜಿ ಎನ್ ಅಂದರೆ ಈ ಒಂದು ವಾಸ್ತವಿಕ ಬೆಳವಣಿಗೆಯ ದರ ಜಿ ಎನ್ಗಿಂತಲೂ ಅಧಿಕ ಆದಾಗ ಸಿ ಗ್ರೇಟರ್ ದೆನ್ ಸಿ ಆರ್ ಆ್ಯಂಡ್ ದೇರ್ ಈಸ್ ಆನ್ ಎಕ್ಸೆಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಡ್ಯೂಟಿ ಎ ಶಾರ್ಟೇಜ್ ಆಫ್ ಲೇಬರ್ ಅಂದರೆ ಈ ಸಂದರ್ಭದಲ್ಲಿ ಸಿ ಗ್ರೇಟರ್ ದೆನ್ ಸಿ ಆರ್ ಸಿ ಆರ್ ಏನು ಸಿ ಆರ್ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ಕಾಯ್ದುಕೊಳ್ಳೋದಕ್ಕೆ ಅವಶ್ಯಕವಾಗಿರುವಂತಹ ಬಂಡವಾಳದ ಪ್ರಮಾಣ ಆ ಬಂಡವಾಳದ ಪ್ರಮಾಣಕ್ಕಿಂತಲೂ ಈ ಒಂದು ಬಂಡವಾಳ ಉತ್ಪನ್ನದ ಅನುಪಾತ ಅಧಿಕವಾಗಿದ್ದಾಗ ಕ್ಯಾಪಿಟಲ್ ಗೂಡ್ಸು ಲೇಬರ್ ಗೂಡ್ಸ್ ಲೇಬರ್ಗಿಂತ ಅಧಿಕವಾಗುತ್ತೆ ಈ ಕ್ಯಾಪಿಟಲ್ ಗೂಡ್ಸು ಲೇಬರ್ಗಿಂತ ಶ್ರಮಕ್ಕಿಂತ ಅಧಿಕವಾದಾಗ ಆಗ ಶ್ರಮದ ಶಾರ್ಟೇಜ್ ಉಂಟಾಗುತ್ತೆ ಮತ್ತು ಆರ್ಥಿಕತೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತವೆ ಒಂದು ವೇಳೆ ಇಫ್ ಜಿ ಡಬ್ಲ್ಯೂ ಲೆಸ್ ದೆನ್ ಜಿ ಎನ್ ವಾಸ್ತವಿಕ ಬೆಳವಣಿಗೆಯ ಸ್ವಾಭಾವಿಕ ಬೆಳವಣಿಗೆ ದರಕ್ಕಿಂತ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆ ದರ ಕಡಿಮೆ ಇದ್ದರೆ ಅದು
ವಾಸ್ತವಿಕ ಬೆಳವಣಿಗೆ ದರಗಿಂತಲೂ ಕಡಿಮೆ ಇರುತ್ತೆ. ಆಗ ದ ಟೆಂಡೆನ್ಸೀಸ್ ಫಾರ್ ಸೆಕ್ಯುಲರ್ ಇನ್ಫ್ಲೇಷನ್ ಟು ಡೆವಲಪ್ ಇನ್ ದ ಎಕಾನಮಿ, ದೀರ್ಘಕಾಲೀನ ಹಣದುಬ್ಬರಕ್ಕೆ ಅದು ಪಣೆಯನ್ನ ಮಾಡಿಕೊಡುತ್ತೆ. ಅಂದರೆ ಸ್ವಾಭಾವಿಕ ಬೆಳವಣಿಗೆಯ ದರಕ್ಕಿಂತ, ವಾಸ್ತವಿಕ ಬೆಳವಣಿಗೆಯ ದರಕ್ಕಿಂತ ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರ ಕಡಿಮೆ ಇದ್ದರೆ ಆರ್ಥಿಕತೆಯಲ್ಲಿ ದೀರ್ಘಕಾಲೀನ ಹಣದುಬ್ಬರದ ಸನ್ನಿವೇಶ ಏರ್ಪಡುತ್ತೆ. ಹಾಗೆಯೇ ವೆನ್ ಜಿ ಡಬ್ಲ್ಯೂ ಇಸ್ ಲೆಸ್ ದೆನ್ ಜಿ ಎನ್, ಸೊ ಅಂದರೆ ಆ ಜಿ ಡಬ್ಲ್ಯೂ ಜಿ ಎನ್ಗಿಂತ ಕಡಿಮೆ ಇದ್ದಾಗ ಅವಾಗೇನಾಗುತ್ತೆ, ಸಿ ಲೆಸ್ ದೆನ್ ಸಿ ಆರ್ ಆಗುತ್ತೆ, ದೇರ್ ಇಸ್ ಎ ಶಾರ್ಟೇಜ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಇದು ಉಲ್ಟಾ ಆಗುತ್ತೆ. ಅವಾಗ ಬಂಡವಾಳ ಸರಕುಗಳು ಕಡಿಮೆ ಆಗ್ತವೆ, ಶ್ರಮ ಮಿತಿಮೀರಿ ಹೆಚ್ಚಾಗುತ್ತೆ. ಇದು ಸಹ ಆರ್ಥಿಕತೆಗೆ ಸೂಕ್ತವಾದಂಥ ಸನ್ನಿವೇಶ ಅಲ್ಲ, ಇದು ಹಣದುಬ್ಬರ, ಇದು ಇಳಿತವನ್ನು ಉಂಟು ಮಾಡುವಂಥ ಸನ್ನಿವೇಶ ಆಗಿರುತ್ತೆ. ಹೀಗೆ ಆರ್ಥಿಕತೆಯಲ್ಲಿ ಈ ಮೂರು ಬೆಳವಣಿಗೆಯ ದರಗಳು, ವಾಸ್ತವಿಕ ಬೆಳವಣಿಗೆಯ ದರ, ಪೂರ್ಣ ಸಾಮರ್ಥ್ಯದ ಬೆಳವಣಿಗೆಯ ದರ, ಹಾಗೆ ನೈಸರ್ಗಿಕ ಬೆಳವಣಿಗೆ ದರಗಳು ಸಮನಾಗಿದ್ದಾಗ ಮಾತ್ರ ಪೂರ್ಣ ಸಾಮರ್ಥ್ಯದ ಆದಾಯ, ಪೂರ್ಣೋದ್ಯೋಗದ ಆದಾಯ ಸಮತೋಲನವನ್ನು ಹೊಂದೋದಕ್ಕೆ ಸಾಧ್ಯ. ಇಲ್ಲಾಂದರೆ ಈ ರೀತಿಯ ಸಮಸ್ಯೆಗಳು, ಅಂದರೆ ದೀರ್ಘಕಾಲೀನ ಹಣದುಬ್ಬರ ಮತ್ತು ಹಣದಿಳಿತದಂತಹ ಸಮಸ್ಯೆಗಳನ್ನು ಆರ್ಥಿಕತೆ ಎದುರಿಸುತ್ತೆ ಅನ್ನೋದನ್ನು ಹ್ಯಾರೋಡ್ರವರು ತಮ್ಮ ಒಂದು ಮಾದರಿಯಲ್ಲಿ ವಿವರಿಸಿದ್ದಾರೆ. ಸೊ ಇದಿಷ್ಟು ಇಂದಿನ ಹ್ಯಾರೋಡ್ ಮಾಡೆಲ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ಹ್ಯಾರೋಡ್ ಮತ್ತು ಡೋಮರ್ ಮಾಡೆಲ್ಗಳಲ್ಲಿ ಇರುವಂತಹ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಳೋಣ. ಮಕ್ಕಳ ಹೆಚ್ಚಿನ ಅಭ್ಯಾಸಕ್ಕೆ ಇವುಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.